ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಸತತ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ನಾಳೆ ರಾತ್ರಿ 7:15ಕ್ಕೆ ಮೋದಿ ಮತ್ತೆ ಪ್ರಧಾನಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಈಗಾಗಲೇ ರಾಷ್ಟ್ರಪತಿ ಭವನದ ಮುಂಭಾಗ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೀತಾ ಇದೆ. ಸಮಾರಂಭಕ್ಕೆ ಅತಿಥಿಯಾಗಿ 8,000-9,000 ಮಂದಿಗೆ ಆಹ್ವಾನ ನೀಡಲಾಗಿದೆ. ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಕಾರ್ಮಿಕರು, ವಂದೇ ಭಾರತ ಟ್ರೈನ್ ನಿರ್ಮಿಸಿದ ಕಾರ್ಮಿಕರು, ಎಲ್ಲಾ ಧರ್ಮಗಳ 50 ಧರ್ಮಗುರುಗಳಿಗೂ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪುರಸ್ಕೃತರು, ವಿಕಸಿತ ಭಾರತ ಅಂಬಾಸಿಡರ್ಸ್, ಆದಿವಾಸಿ ಮಹಿಳೆಯರು, ಉತ್ತರಾಖಂಡ್ ಗಣಿ ಕಾರ್ಮಿಕರನ್ನು ರಕ್ಷಿಸಿದವರಿಗೆ ಆಹ್ವಾನವನ್ನು ನೀಡಲಾಗಿದೆ. ಇನ್ನು ನಾಳೆ ಸಂಜೆ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಈ ಮಧ್ಯೆ ಕೆಲವು ಪ್ರಬಲ ಖಾತೆಗಳಿಗಾಗಿ ಮಿತ್ರ ಪಕ್ಷಗಳು ಪಟ್ಟಣ ಹಿಡಿದಿವೆ. ಸುಮಾರು 15 ಪ್ರಮುಖ ಖಾತೆಗಳು ಮಿತ್ರ ಪಕ್ಷಗಳಿಗೆ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಬಲ ಖಾತೆಗಳಾದ ರೈಲ್ವೆ, ರಸ್ತೆ ಸಾರಿಗೆ, ಕಾನೂನು, ಮಾಹಿತಿ ತಂತ್ರಜ್ಞಾನ ಮತ್ತು ಶಿಕ್ಷಣ, ಗೃಹ, ವಿದೇಶಾಂಗ ವ್ಯವಹಾರಗಳು, ರಕ್ಷಣಾ ಮತ್ತು ಹಣಕಾಸು ಸೇರಿದಂತೆ ಇತರೆ ಖಾತೆಗಳನ್ನು ತನ್ನ ಬಳಿ ಇಟ್ಕೊಳ್ಳುವುದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಇನ್ನು ಟಿಡಿಪಿಗೆ ಒಂದು ಕ್ಯಾಬಿನೆಟ್ ಹುದ್ದೆ ಮತ್ತು ಇಬ್ಬರು ರಾಜ್ಯ ಸಚಿವರನ್ನು ಒಳಗೊಂಡಂತೆ ಕನಿಷ್ಠ 3 ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ. ಇದೇ ರೀತಿ ಜೆಡಿಯುಗೂ 3 ಸ್ಥಾನಗಳು ಸಿಗುವಂತಹ ಸಾಧ್ಯತೆ ಇದೆ. ಜೆಡಿಯು ಪಕ್ಷದ ನಿತೀಶ್ ಕುಮಾರ್ ರೈಲ್ವೆ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶಿಂದೆ ನೇತೃತ್ವದ ಶಿವಸೇನೆಗೂ ಒಂದು ಕ್ಯಾಬಿನೆಟ್ ಸ್ಥಾನ ಮತ್ತು ಒಂದು ರಾಜ್ಯ ಖಾತೆ ನೀಡುವಂತಹ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನಿರೀಕ್ಷಿತ ಫಲಿತಾಂಶ ಬಾರದ ಕಾರಣ ಎಲ್ಲಾ ಹುದ್ದೆಗಳಿಂದ ನಿವೃತ್ತಿ ಹೊಂದಿ ಕೇವಲ ಪಕ್ಷಕ್ಕಾಗಿ ಕೆಲಸ ಮಾಡ್ತೀನಿ ಅಂತ ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನಾವಿಸ್ ಮೊನ್ನೆಯಷ್ಟೇ ಹೇಳಿದರು. ಜೊತೆಗೆ ರಾಜೀನಾಮೆ ಬಗ್ಗೆಯೂ ಇಂಗಿತವನ್ನ ವ್ಯಕ್ತಪಡಿಸಿದರು. ಆದರೆ ಈಗಲೇ ರಾಜೀನಾಮೆ ನೀಡದಂತೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಮೂಲಗಳ ಪ್ರಕಾರ ಈಗ ರಾಜಕೀಯದಲ್ಲಿ ಸಕ್ರಿಯವಾಗಿ ಇರುವಂತೆ ಮತ್ತು ರಾಜೀನಾಮೆಯ ನಿರ್ಧಾರ ಮುಂದೂಡುವಂತೆ ಫಡ್ನಾವಿಸ್ಗೆ ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸದ್ಯ ಮಹಾರಾಷ್ಟ್ರ ಡಿಸಿಎಂ ಆಗಿ ಮುಂದುವರಿಯಲು ಅಮಿತ್ ಶಾ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಆಂಧ್ರಪ್ರದೇಶದ ನೂತನ ಸಿಎಂ ಆಗಿ ತೆಲುಗುದೇಶಂ ಪಕ್ಷದ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು 12 ಪದಗ್ರಹಣವನ್ನ ಮಾಡಲಿದ್ದಾರೆ. ಬುಧವಾರ ಸಂಜೆ 4:55ಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಟಿಡಿಪಿ ನಾಯಕ ಕೆ ರಘುರಾಮ್ ಕೃಷ್ಣರಾಜು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣಾ ಫಲಿತಾಂಶದ ಚರ್ಚೆ ಹಾಗೂ ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆ ಇವತ್ತು ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆ ನಡೆಯಲಿದೆ. ಬೆಳಗ್ಗೆ 11:00 ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ಖರ್ಗೆ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಭಾಗವಹಿಸಲಿದ್ದಾರೆ. ಹಾಗೆಯೇ ಕರ್ನಾಟಕದಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿಯ ಡಾಕ್ಟರ್ ಮಂಜುನಾಥ್ ವಿರುದ್ಧ ಡಿಕೆ ಸುರೇಶ್ಗೆ ಸೋಲಾಗಿದೆ. ಈ ಸೋಲಿನಿಂದಾಗಿ ಡಿಕೆ ಬ್ರದರ್ಸ್ ಕೆರಳಿ ಕೆಂಡವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೋಲಿನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಡಿಕೆ ಬ್ರದರ್ಸ್ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದು ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ಗೆ ಡಿಕೆ ಸುರೇಶ್ ಸ್ಪರ್ಧೆ ಮಾಡುವುದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಎಚ್ಡಿಕೆಯಿಂದಾಗಿ ಚನ್ನಪಟ್ಟಣ ಸ್ಥಾನ ತೆರವಾಗಿದ್ದು ಕ್ಷೇತ್ರದ ಬಗ್ಗೆ ಸರ್ವೆ ನಡೆಸುವುದಕ್ಕೆ ಡಿಕೆ ಬ್ರದರ್ಸ್ ಮುಂದಾಗಿದ್ದಾರೆ. ಕೆಆರ್ ನಗರ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಈ ಮಧ್ಯೆ ಮಗನ ರಕ್ಷಣೆಗೆ ಯತ್ನಿಸಿದ್ದ ತಾಯಿಯೇ ಇಕ್ಕಟ್ಟಿಗೆ ಸಿಲುಕುವ ಪರಿಸ್ಥಿತಿ ಬಂದಿದೆ. ಭವಾನಿ ರೇವಣ್ಣವರನ್ನ 4 ಕಾಲ ವಿಚಾರಣೆ ನಡೆಸಿದ್ದು ಪುನಃ ವಿಚಾರಣೆಗೆ ಕರೆದಾಗ ಬರುವಂತೆ ಎಸ್ಐಟಿ ಸೂಚನೆ ಕೊಟ್ಟಿದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ, ಮತ್ತೊಂದು ಕಡೆ ಭವಾನಿ ರೇವಣ್ಣವರ ವಿಚಾರಣೆ ಮಾಡಲಾಗಿದ್ದು ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ವಿಚಾರಣೆ ಮಾಡಲಾಗ್ತಿತ್ತು. ಇನ್ನೊಂದು ಕಡೆ ಕಿಡ್ನಾಪ್ ಕೇಸಲ್ಲಿ ಭವಾನಿ ವಿಚಾರಣೆ ಮಾಡಿದರೂ ಸೂಕ್ತ ಉತ್ತರ ಸಿಕ್ಕಿಲ್ಲ ಎನ್ನಲಾಗಿದೆ. ಇನ್ನು ಒಂದೇ ಕಡೆ ಇದ್ರೂ ತಾಯಿ ಮಗನ ಭೇಟಿಗೆ ಅವಕಾಶ ಇರಲಿಲ್ಲ. ಭೇಟಿಗೆ ಅವಕಾಶ ನೀಡದೆ ಇಬ್ಬರನ್ನು ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಸದ್ಯ ಪುನಃ ವಿಚಾರಣೆಗೆ ಕರೆದಾಗ ಬರುವಂತೆ ಭವಾನಿ ರೇವಣ್ಣ ಅವರಿಗೆ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ದೊಡ್ಡ ತಲೆನೋವಾಗಿದೆ. ಮತ್ತೆ 4 ದಿನಗಳ ಕಸ್ಟಡಿಗೆ ಪಡೆದರೂ ತನಿಖಾಧಿಕಾರಿಗಳಿಗೆ ಸಹಕಾರ ಸಿಕ್ಕಿಲ್ಲ ಎನ್ನಲಾಗ್ತಾ ಇದೆ. ಅತ್ಯಾಚಾರ ಕೇಸ್ ಸಂಬಂಧ ಈಗ ತನಿಖೆ ನಡೆಸುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಅತ್ಯಾಚಾರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪ್ರಜ್ವಲ್ ಹೇಳ್ತಾ ಇದ್ದಾನಂತೆ. ಇನ್ನು ಈಗಾಗಲೇ ಕೆಲ ವಿಡಿಯೋಗಳಲ್ಲಿ ವಾಯ್ಸ್ ಇದ್ದು ಅದನ್ನ ಎಸ್ಐಟಿ ಅಧಿಕಾರಿಗಳು ತೋರಿಸಿದ್ದಾರೆ. ಈ ವಾಯ್ಸ್ ನಿಮ್ದೇ ತಾನೇ ಅಂದ್ರೂ ನಂದಲ್ಲ ಅಂತ ಪ್ರಜ್ವಲ್ ಉತ್ತರ ಕೊಡ್ತಾ ಇದ್ದಾನಂತೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಬಳಿ 3 ರೀತಿಯಲ್ಲಿ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಿರುವ ಅಧಿಕಾರಿಗಳು ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ರಾಜ್ಯದಲ್ಲಿ ಇನ್ನೂ 4 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇಂದಿನಿಂದ 10 ತಾರೀಕಿನವರೆಗೆ ಬಹುತೇಕ ಎಲ್ಲಾ ಜಿಲ್ಲೆಗಳಿಗೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ರಾಜಧಾನಿ ಬೆಂಗಳೂರಲ್ಲಿ ಕಳೆದ 1 ವಾರದಿಂದ ನಿರಂತರವಾಗಿ ಮಳೆ ಬೀಳುತ್ತಿದೆ. ಹೀಗಾಗಿ ಮುಂದಿನ ಕೆಲವು ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಅಬ್ಬರಿಸುವ ಮುನ್ಸೂಚನೆ ಇದೆ.
ಬೆಂಗಳೂರಲ್ಲಿ ಮಳೆಯ ಅವಾಂತರಗಳು ಒಂದೆರಡಲ್ಲ. ಮಳೆ ಬಂದಾಗ ನಗರದಲ್ಲಿ ಸಾಕಷ್ಟು ಕಡೆ ಮರಗಳು ಬಿದ್ದಿರುತ್ತೆ. ಹೀಗೆ ಸುರಿದ ಮಳೆಗೆ ಮಾರತ್ಹಳ್ಳಿ ಆಕಾಶ್ ವಿಹಾರ್ ಬಳಿಯ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರ ಬುರಿದು ಅಡ್ಡಲಾಗಿ ಬಿದ್ದಿತ್ತು. ಒಂದ್ ಕಡೆ ಮಳೆ ಮತ್ತೊಂದ್ ಕಡೆ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುತ್ತಿದ್ರು. ಕೂಡಲೇ ಸ್ಥಳೀಯರು ಹಾಗೂ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮರದ ರೆಂಬೆಗಳನ್ನು ಮುರಿದು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿ ಮೆಚ್ಚುಗೆ ವ್ಯಕ್ತವಾಗಿದೆ. ಬಳ್ಳಾರಿಯಲ್ಲಿ ಭಾರಿ ಮಳೆಯಾಗಿದೆ. ಕೇವಲ ಒಂದು ತಾಸು ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಬಳ್ಳಾರಿಯ ಬಂಡಿಮೋಟ್ ಪ್ರದೇಶ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ಮನೆಯಲ್ಲಿದ್ದ ವಸ್ತುಗಳು ಹಾನಿಯಾಗಿವೆ. ಅಂಡರ್ಪಾಸ್ ಮತ್ತು ಚರಂಡಿ ಬ್ಲಾಕ್ ಆಗಿ ನೀರು ಮನೆಗೆ ನುಗ್ಗಿಬಿಟ್ಟಿದೆ. ಪಾಲಿಕೆ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ ಭಾರಿ ಮಳೆ ಸುರಿದಿದೆ. ಸೇಡಂ ಠಾಣೆ ಪೊಲೀಸರಿಗೆ ಮಳೆ ನೀರು ದಿಗ್ಬಂಧನ ಹಾಕಿದೆ. ಧಾರಾಕಾರ ಮಳೆಗೆ ಪೊಲೀಸ್ ಠಾಣೆಯ ಒಳಗಡೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಪೊಲೀಸ್ ಠಾಣೆ ಆವರಣ ಜಲಾವೃತಗೊಂಡಿದ್ದು ಪೊಲೀಸ್ ಸಿಬ್ಬಂದಿ ನೀರನ್ನು ಹೊರಗಡೆ ಹಾಕಿದರು. ಕೊಪ್ಪಳದಲ್ಲಿ ಭಾರಿ ಮಳೆಯಾಗಿದ್ದು ರಸ್ತೆಗಳು ನದಿಗಳಂತಾಗಿದೆ. ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ರಸ್ತೆಗಳೆಲ್ಲ ಹಳ್ಳಗಳಾಗಿದ್ದು ರಸ್ತೆ ಪಕ್ಕದ ನೀರು ಮಳೆಯ ನೀರಿನೊಂದಿಗೆ ಸೇರಿಕೊಂಡಿತ್ತು. ಕೊಪ್ಪಳ ತಾಲೂಕಿನ ಹ್ಯಾಟಿ ಗ್ರಾಮದಲ್ಲಿ ಮಳೆಗೆ ಕೃಷಿ ಹೊಂಡಗಳು ತುಂಬಿ ಹರಿತಾ ಇವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ್ದ ಕೃಷಿ ಹೊಂಡ ಕೊಚ್ಚಿ ಹೋಗಿದೆ. ಕುಷ್ಟಗಿ ತಾಲೂಕಿನ ಬಿಳಗಿಯಲ್ಲಿ ಎತ್ತರವಾದ ಗುಡ್ಡದಿಂದ ಜಲಧಾರೆ ತುಮುಕಿದೆ. ಬಿಳಗಿಯ ಬಸವೇಶ್ವರ ದಿಡಿಗು ಅಂತ ಕರೆಯುವ ಜಲಪಾತ ಉಕ್ಕಿ ಹರಿತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಿದ್ದಿರುವಂತಹ ಮಳೆಯಿಂದಾಗಿ ಬಂಗಾರಪೇಟೆ ತಾಲೂಕಿನ ಮಾಗೇರಿ ಗ್ರಾಮದ ನಿವಾಸಿಗಳು ಪರದಾಡುವಂತಾಗಿದೆ. ಗ್ರಾಮದ ಹೊರವಲಯದಲ್ಲಿ 4 ಕುಟುಂಬಗಳು ಸುಮಾರು 70 ವರ್ಷಗಳಿಂದ ವಾಸ ಮಾಡಿಕೊಂಡಿವೆ. ಈಗಿರುವ ಸರ್ಕಾರಿ ರಸ್ತೆಯಲ್ಲಿ ಸಂಚಾರ ನಡೆಸ್ತಾ ಇದ್ರು. ಕೆಲವರು ಪಕ್ಕದಲ್ಲಿ ಕಾಲುವೆ ಹಾದು ಹೋಗಿದ್ದು, ಆದರೆ ಇತ್ತೀಚೆಗೆ ಸರ್ಕಾರಿ ರಸ್ತೆ ಪಕ್ಕದ ಜಮೀನನ್ನ ಮಂಜೂರು ಮಾಡಿಸಿಕೊಂಡು ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಇದರಿಂದಾಗಿ ಚೆಕ್ ಡ್ಯಾಮ್ಗೆ ಹೋಗ್ತಾ ಇದ್ದ ಮಳೆ ನೀರು ರಸ್ತೆಯಲ್ಲಿ ನಿಂತು ನಿವಾಸಿಗಳು ಪರದಾಡುವಂತಾಗಿದೆ. ತುಮಕೂರಿನಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಸಂಜೆ ಸುರಿದ ಭಾರಿ ಮಳೆಗೆ ಅಂತರಸನಹಳ್ಳಿ ಯಲ್ಲಾಪುರದ ಮಧ್ಯ ಸಂಪರ್ಕದತ್ವ ರಸ್ತೆ ಜಲಾವೃತವಾಗಿದೆ. ಅಮಾನಿಕೆರೆ, ಕೋತಿ ತೋಪು, ಮಹಾತ್ಮ ಗಾಂಧಿ ರಸ್ತೆ, ಅಶೋಕ್ ರಸ್ತೆ, ಗುಬ್ಬಿ ಗೇಟ್, ಶೆಟ್ಟಿಹಳ್ಳಿ, ಕುಣಿಗಲ್ ರಸ್ತೆಯ ರಿಂಗ್ ಅಂಡರ್ಪಾಸ್ಗಳಲ್ಲಿ ಮಳೆ ನೀರು ತುಂಬಿ ಹರಿತಿದೆ. ಇದರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಗದಗ ಜಿಲ್ಲೆಯ ಹಲವು ಕಡೆ ಗುಡುಗು ಸಹಿತ ಭಾರಿ ಮಳೆಯಾಗಿದೆ. ನಗರದಲ್ಲಿ ಮಳೆಯ ಆರ್ಭಟಕ್ಕೆ ರಸ್ತೆ ಮೈದಾನಗಳು ಕೆರೆಯಂತಾಗಿವೆ. ಇನ್ನು ಕಾಲಕಾಲೇಶ್ವರ ಗುಡ್ಡದಲ್ಲಿ ಜಲಪಾತಗಳು ಧುಮ್ಮಿಕ್ಕಿ ಹರಿತಾ ಇದ್ದು ಜನ ಸಂತಸಗೊಂಡಿದ್ದಾರೆ. ಧಾರವಾಡ ನಗರದ ಸಿಟಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ವಿಚಿತ್ರವೆಂಬಂತೆ ಮಳೆಯಲ್ಲಿ ನೆನೆಯುತ್ತ ವೃದ್ಧನೊಬ್ಬ ತಪಸ್ಸಿಗೆ ಕೂತ್ಕೊಂಡಿದ್ದಾನೆ. ನಡು ರಸ್ತೆಯಲ್ಲೇ ಕಣ್ಮುಚ್ಚಿ ಕುಳಿತು ಧ್ಯಾನಕ್ಕೆ ಜಾರಿದ ವೃದ್ಧನನ್ನು ಕಂಡು ಜನರು ತಬ್ಬಿಬ್ಬಾಗಿದ್ದಾರೆ. ಹಿರಿಯ ಜೀವಿ ತಪಸ್ಸು ಮಾಡುವ ದೃಶ್ಯ ಸ್ಥಳೀಯರೊಬ್ಬರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹೊಸದುರ್ಗ ಶಾಸಕ ಗೂಳಿಹಟ್ಟಿ ಶೇಖರ್ ಮತ್ತೊಂದು ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಬೋವಿ ನಿಗಮದ ಹಗರಣದ ಆಡಿಯೋ ಬಿಡುಗಡೆ ಮಾಡಿದ್ರು. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಗರಣ ನಡೆದಿದೆ ಅಂತ ತಮ್ಮದೇ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಆಡಿಯೋ ಹಾಕೊಂಡಿದ್ರು. ಈಗ ಮತ್ತೊಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಮತ್ತೆ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ.
ಹೊರಗುತ್ತಿಗೆ ನೌಕರರಿಗೆ 1.94 ಕೋಟಿ, ಅನಿಕಾ ಎಂಟರ್ಪ್ರೈಸಸ್ಗೆ ಬೋವಿ ನಿಗಮದಿಂದ ಹಣ ಹೋಗಿದೆ. ಯಾಕೆ ಹಣ ಕೊಟ್ಟಿದ್ದಾರೆ, ಎಲ್ಲಿಗೆ ಹಣ ಹೋಗಿದೆ? ಕೋವಿಡ್ ವೇಳೆ 1.78 ಕೋಟಿ ಹಣವನ್ನು ಸಾಯಿ ಥೆರಪಿಸ್ಟ್ ಸಂಸ್ಥೆಗೆ ಹಾಕಿದ್ದಾರೆ. ಈ ಸಂಸ್ಥೆ ಯಾರದ್ದು, ಯಾಕೆ ಹಣ ಹಾಕಿದ್ದಾರೆ, ಬೋವಿ ನಿಗಮಕ್ಕೂ ಸಾಯಿ ಥೆರಪಿಸ್ಟ್ಗೆ ಏನು ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಆ್ಯಂಡ್ ಪರಮೇಶ್ವರ್ ಸಾಹೇಬ್ರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. 1.78 ಕೋಟಿ ಬೆಡ್ಗೆ ನಿಗಮದ ಹಣ ಖರ್ಚಾಗಿದೆ. ಎಲ್ಲ ನಿಗಮಗಳದ್ದು ಕೂಡ ಇದೇ ಕಥೆಯಾಗಿದೆ. ಈ ಬಗ್ಗೆ ಸರ್ಕಾರ ಕೂಡಲೇ ತನಿಖೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಎರಡನೇದು, ಕೋವಿಡ್ ಸಮಯದಲ್ಲಿ 1.78 ಕೋಟಿ ಸಾಯಿ ಥೆರಪಿಸ್ಟ್ ಸಂಸ್ಥೆ, ಸಾಯಿ ಥೆರಪಿಸ್ಟ್ ಎಲ್ಲಿದೆ, ಯಾರದ್ದು? 1.78 ಕೋಟಿ ಅದು ಯಾರಿಗೆ ಕೊಟ್ಟರು? ಬೋವಿ ನಿಗಮಕ್ಕೂ ಸಾಯಿ ಥೆರಪಿಸ್ಟು. ಅಲ್ಲಿ ಏನು ಗೊತ್ತಾ, ನಾವು ಅಲ್ಲಿ ಮಾಹಿತಿ, ನಮ್ಮ ಮಾಹಿತಿ ಇಲ್ಲೇ, ನೀವು ಇದರದ್ದು ಮಜಾ. ಅಲ್ಲಿ ಬೆಡ್ಗೆ, ಬೆಡ್ ಖರೀದಿಗೆ 1.78 ಕೋಟಿ ಅಂತೇಳಿ ತೋರಿಸ್ತಾರೆ ಅಲ್ಲಿ. ಅಲ್ಲಿ ನಮ್ಮ ರೆಕಾರ್ಡ್ಸ್ ಅದೇ ಸಿ ಎ ಡಿಗೆ ಈಗ ನಿಂತಿರೋದು. ಸಾಯಿ ಥೆರಪಿಸ್ಟ್ ಸಂಸ್ಥೆಗೆ 1.78 ಕೋಟಿ ಅದು 1.78 ಕೋಟಿ ಅದೇ, ಅದು ಕರೆಕ್ಟ್. ಅದು ಒಬ್ಬರು ಬೆಡ್ಗು 1.78 ಕೋಟಿ. ಸಾಯಿ ಥೆರಪಿಸ್ಟ್ ಕಂಪ್ನಿ ಯಾರ್ದು, ಆ ಸಾಯಿ ಥೆರಪಿಸ್ಟ್ ಯಾರು ಚೆಕ್ ತಗೊಂಡ್ರು? 1.78 ಕೋಟಿ. ಬೆಂಗಳೂರು ಪದವೀಧರ ಕ್ಷೇತ್ರ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಆ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ನ ರಾಮೋಜಿಗೌಡ 11,841 ಮತಗಳಿಂದ ಜಯ ಗಳಿಸಿದ್ದಾರೆ. ಇತ್ತ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿಯ ವೈ ಎ ನಾರಾಯಣಸ್ವಾಮಿ ವಿರುದ್ಧ ಕಾಂಗ್ರೆಸ್ನ ಡಿಟಿ ಶ್ರೀನಿವಾಸ್ 1,767 ಮತಗಳಿಂದ ಜಯ ಗಳಿಸಿದ್ದಾರೆ. ಇನ್ನು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ವಿವೇಕಾನಂದ, ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ಭೋಜೇಗೌಡ ಗೆಲುವನ್ನು ಸಾಧಿಸಿದ್ದಾರೆ. 6 ಕ್ಷೇತ್ರಗಳಲ್ಲಿ 2 ಜೆಡಿಎಸ್ ಪಾಲಾಗಿದೆ. ಇನ್ನು ನೈಋತ್ಯ ಪದವೀಧರ ಕ್ಷೇತ್ರದಿಂದ ಬಿಜೆಪಿಯ ಧನಂಜಯ ಸರ್ಜಿ ಗೆಲುವಿನ ನಗೆ ಬೀರಿದ್ದಾರೆ. ಈಶಾನ್ಯ ಪದವೀಧರ ಕ್ಷೇತ್ರದಲ್ಲೂ ಕಾಂಗ್ರೆಸ್ನ ಚಂದ್ರಶೇಖರ್ ಪಾಟೀಲ್ ಗೆಲುವನ್ನು ದಾಖಲಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಕೈ ಹಿಡಿದಿವೆ ಅಂತ ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ನಾವು ಚುನಾವಣಾ ಪ್ರಚಾರಕ್ಕೆ ಹೋದ ಕಡೆಯೆಲ್ಲ ಒಳ್ಳೆಯ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀರಿ ಅಂತ ಮಹಿಳೆಯರು ಕೈ ಮುಗಿತಾ ಇದ್ರು. ಆದರೆ ಬಿಜೆಪಿ ನಾಯಕರು ಧರ್ಮದ ವಿಚಾರವನ್ನು ಮಾತನಾಡಿದ್ರೆ ಹೊರತು ಎಲ್ಲೂ ಅಭಿವೃದ್ಧಿ ಬಗ್ಗೆ ಮಾತಾಡಿಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮತ್ತು ನಮ್ಮ ಪಕ್ಷ ಸರ್ಕಾರ ಈ ತೀರ್ಮಾನವನ್ನು ಕೈಗೊಂಡು ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಪಕ್ಷದ ಫಲಗಳು ಫಲವನ್ನು ಪಡೆದಿದ್ದಾರೆ. ಚುನಾವಣೆ ಕ್ಯಾನ್ವಾಸ್ ಸಂದರ್ಭದಲ್ಲಿ ನಾವು ಹೋದಾಗ ವಿರೋಧ ಪಕ್ಷ ಅಂದರೆ ನಮ್ಮ BJP ಪಕ್ಷದ ಅನೇಕ ತಾಯಿ, ನಮ್ಮ ಯಜಮಾನರು ಕೊಡದೇರು ಪರವಾಗಿಲ್ಲ, ನಾನು ಈ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಪಡಿತಾ ಇದ್ದೀನಿ, ಇತರ ಸೌಲಭ್ಯವನ್ನು ಪಡಿತಾ ಇದ್ದೀನಿ, ನನ್ನ ಓಟು ಸಿದ್ದರಾಮಯ್ಯನವ್ರಿಗೆ ಮುಡುಕು ಅಂತಕ್ಕಂಥ ಅನೇಕ ಜನ ಮಾತಾಡತಕ್ಕಂಥ ನಾನು ಕೇಳಿದ್ದೇನೆ. ಗ್ಯಾರಂಟಿ ವರ್ಕ್ ಆಗಿದೆ ನನ್ನ ಪ್ರಕಾರ. ಕೊಪ್ಪಳ ಜಿಲ್ಲೆಯ ಕುಡುಗನಹಳ್ಳಿಗೆ ಇವತ್ತು ಅಸ್ತಮಾ ರೋಗಕ್ಕೆ ದಿವ್ಯ ಔಷಧಿ ನೀಡಲಾಗ್ತಿದೆ. ಔಷಧಿ ಪಡೆಯಲು ಲಕ್ಷಾಂತರ ಜನ ಆಗಮಿಸುತ್ತಿದ್ದು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಿಂದ ರೋಗಿಗಳು ಬರ್ತಿದ್ದಾರೆ. ಶನಿವಾರ ಮುಂಜಾನೆ 7:45ಕ್ಕೆ ಸರಿಯಾಗಿ ಈ ಒಂದು ಔಷಧಿಯನ್ನು ಏಕಕಾಲಕ್ಕೆ ಪಡೆಯಬೇಕಾಗುತ್ತೆ. ಮುಂಜಾನೆ 4 ಗಂಟೆಯಿಂದ ಅಶೋಕ್ ರಾವ್ ಔಷಧಿಯನ್ನು ಕೊಡ್ತಾರೆ. ಔಷಧಿ ಪಡೆಯಲು ಲಕ್ಷಾಂತರ ಜನ ಸೇರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ನಮ್ಮ ತಂದೆಯವರು ಪೂಜ್ಯ ವ್ಯಾಸರಾವ್ ವೆಂಕಟರಾವ್ ಕುಲಕರ್ಣಿ ಅವರು ಪ್ರತಿ ವರ್ಷದಂತೆ ಅಸ್ತಮಾ ರೋಗಿಗಳಿಗೆ ಉಚಿತ ಔಷಧ ಕೊಡ್ತಿದ್ರು. ಅದರ ಪ್ರಕಾರ ನಾನು ಅದನ್ನು ಮುಂದುವರ್ಸ್ಕೊಂಡು ಹೊಂಟೀನಿ. ನಾವೆಲ್ಲ ಈ ಸಾರಿ ಮೃಗಶಿರಾವಳಿಯು 8:47 ಮಿನಿಟಿಗೆ ಔಷಧ ತಗೊಂಡು ಹೋಗಲಾಗುವುದು. ನಾವು ಬೆಳಗಿನ ಜಾವ 4 ಗಂಟೆಯಿಂದ ಔಷಧ ಕೊಡಲು ಪ್ರಾರಂಭ ಮಾಡಲಾಗುವುದು. ಈಗ ನಾವು ಕೊಡಲಿಕ್ಕೆ 60 ವರ್ಷ ಆಯಿತು. ಕೆಲವು ಪಾಂಪ್ಲೆಟ್ನೊಳಗೆ ಹೆಚ್ಚು ಕಮ್ಮಿ ಬಂದಾವ, ಆದರೂ ಎಲ್ಲ 60 ವರ್ಷ ಆಯಿತು ಕೊಡೋದಕ್ಕತ್ತಿ. ಔಷಧ ಒಂದು ವಾರದಿಂದ ತಯಾರು ಮಾಡಿ ಇಟ್ಟಿರ್ತೇವೆ ರೀ. ಈ ವರ್ಷ ಹೊಸ ಜನ ಜಾಸ್ತಿ ಇದೆ, ಯಾಕಂದ್ರೆ ಫೋನ್ನೊಳಗೆ ಬರೀ ನಾವು ಹೊಸಬ್ರಿ ಅಂತಾರೆ. ಯೂಟ್ಯೂಬ್ನಾಗ, ಆಮೇಲೆ ವಾಟ್ಸಪ್ನಾಗ ಇವನ್ನೆಲ್ಲ ನೋಡಿ ಈ ಸರಿ ಹೊಸ ಜನ ಭಾಳ ಆಗಿದೆ. ಅದೇ ಮೂರ್ತಕ್ಕೆ ಕೊಡೋದು. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಇದು ಸೇರಿ 3ನೇ ಸಾರಿ ಬರ್ತಾ ಇರೋದು. 3ನೇ ಸಾರಿ ಅಂತಂದರೆ 7ನೇ ಸಾರಿ ತೊಗೊಂಡು ಹೋಗಿದ್ದೀನಿ. ಆದರೆ ತುಂಬ ಇದಾಗಿದೆ, ನಮಗೆ ಗುಣ ಕಂಡು ಬಂದಿದೆ. ಅದರಿಂದ ನಾವು ಈ ಸಾರಿನೂ ಬಂದಿದ್ದೀವಿ, ಈ ಸಾರಿನೂ ತೊಗೊಂಡು ಹೋಗಬೇಕು ಅಂತ ಇದ್ದೀವಿ. ಹ್ಞೂ, ಬೇರೆ ಬೇರೆ ಕಡೆಯಿಂದ ಲಭ್ಯ.
ಒಂದು ಆನೆ ಮತ್ತೊಂದು ಆನೆಯನ್ನ ಅಟ್ಟಾಡಿಸಿದ ದೃಶ್ಯಗಳು ಮೈಸೂರಿನ ನಾಗರಹೊಳೆ ಅಭಯಾರಣ್ಯ ವ್ಯಾಪ್ತಿಯ ಕಾಕನಕೋಟೆ ಕಾಡಿನಲ್ಲಿ ಕಂಡು ಬಂದಿದೆ. ಅರಣ್ಯದ ಒಳಗೆ ಸಫಾರಿಗೆಂದು ಹೋಗಿದ್ದ ಪ್ರವಾಸಿಗರು ಮದಗಜಗಳ ಕಾದಾಟವನ್ನು ಕಂಡು ಪುಳಕಿತರಾಗಿದ್ದಾರೆ. ಇನ್ನು ಈ ಸುಂದರ ದೃಶ್ಯವನ್ನು ಪ್ರವಾಸಿಗರು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಒಡಿಶಾದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು ದಾರಿ ತಪ್ಪಿ 27 ಕಾಡಾನೆಗಳು ಮರಿಯಾಂಗ್ಭಂಗ್ನ ಕಾರಂಜಿಯ ಅರಣ್ಯ ವಿಭಾಗದ ಗ್ರಾಮವೊಂದಕ್ಕೆ ಎಂಟುಕೊಂಡಿವೆ. ಆನೆಗಳ ದಂಡು ನೋಡಿ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ಇನ್ನು ಆನೆಗಳು ಎಲ್ಲಿ ಬೆಳೆ ನಾಶ ಮಾಡಿ ತಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ ಅನ್ನೋ ಭಯದಿಂದ ಗ್ರಾಮಸ್ಥರು ಆನೆಗಳನ್ನು ಗ್ರಾಮದಿಂದ ಕಾಡಿನತ್ತ ಓಡಿಸಿದ್ದಾರೆ. ಆದರೆ ಓಡಿಸುವಾಗ ಆನೆಗಳು ಗ್ರಾಮಸ್ಥರ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಿದ್ದು ಜನರು ಅದರಿಂದ ಪಾರಾಗಿದ್ದಾರೆ. ಭಾರತದ ಹಲವು ರಾಜ್ಯಗಳಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದ್ದರೆ ಇನ್ನು ಕೆಲವು ರಾಜ್ಯಗಳಲ್ಲಿ ಬಿಸಿಲ ತಾಪಮಾನ ಹೆಚ್ಚಾಗಿದೆ. ಕರ್ನಾಟಕ, ತಮಿಳುನಾಡು, ಕೇರಳ ಸೇರಿದಂತೆ ವಿವಿಧೆಡೆ ವರುಣ ಅಬ್ಬರಿಸುತ್ತಿದ್ದಾನೆ. ಆದರೆ ಮರುಭೂಮಿ ಪ್ರದೇಶ ರಾಜಸ್ಥಾನದಲ್ಲಿ ಮಾತ್ರ ಮಳೆಯ ಸೂಚನೆಯೇ ಇಲ್ಲದಂತಾಗಿದೆ. ಜೈಪುರ ನಗರದ ಹಲವು ಪ್ರದೇಶಗಳಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು ಹನಿ ನೀರಿಗೂ ಜನ ಪರದಾಡುತ್ತಿದ್ದಾರೆ. ನಗರದಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದ್ದು ಆ ನೀರಿನಲ್ಲಿ ಜನ ಜೀವನ ಸಾಗಿಸುವಂತಾಗಿದೆ. ರ್ಯಾಪರ್ ಚಂದನ್ ಶೆಟ್ಟಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಡಿವೋರ್ಸ್ಗಾಗಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಕೋರ್ಟ್ ಮೊರೆ ಹೋಗಿದ್ರು. ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ಕೋರ್ಟ್ ಪುರಸ್ಕರಿಸಿದ್ದು ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ವಿಚ್ಛೇದನ ಮಂಜೂರು ಮಾಡಿ ಬೆಂಗಳೂರು ಕೌಟುಂಬಿಕ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಈ ಮೂಲಕ ರ್ಯಾಪರ್ ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಅವರ 4 ವರ್ಷಗಳ ದಾಂಪತ್ಯ ಅಂತ್ಯವಾಗಿದೆ. ಮಾಧ್ಯಮ ಲೋಕದ ದಿಗ್ಗಜ ಉದ್ಯಮಿ ಹಾಗೂ ರಾಮೋಜಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ರಾಮೋಜಿ ರಾವ್ ಅವರು ಇವತ್ತು ಮುಂಜಾನೆ ನಿಧನರಾಗಿದ್ದಾರೆ. ವಯೋಸಹಜ ಆರೋಗ್ಯ ಸಮಸ್ಯೆಯಿಂದಾಗಿ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು. ಇತ್ತೀಚೆಗಷ್ಟೇ ಹೃದಯ ಸಂಬಂಧಿ ಕಾಯಿಲೆ ಹಿನ್ನೆಲೆಯಲ್ಲಿ ಅವರಿಗೆ ವೈದ್ಯರು ಸ್ಟಂಟ್ ಅಳವಡಿಕೆ ಮಾಡಿದ್ದರು. ನಿನ್ನೆ ಮಧ್ಯಾಹ್ನ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದು ಇವತ್ತು ಮುಂಜಾನೆ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ರಾಮೋಜಿರಾವ್ ನಿಧನಕ್ಕೆ ಗಣ್ಯರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಲಿ ಚಾಂಪಿಯನ್ ಇಂಗ್ಲೆಂಡ್ ಹಾಗೂ ಮಾಜಿ ಚಾಂಪಿಯನ್ ಆಸ್ಟ್ರೇಲಿಯಾ ನಡುವೆ ಟಿ20 ವಿಶ್ವಕಪ್ನ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಬಿ ಗುಂಪಿನಲ್ಲಿರುವ ಎರಡು ತಂಡಗಳು ಈಗಾಗಲೇ ಅಂಕಪಟ್ಟಿಯಲ್ಲಿ ಖಾತೆ ತೆರೆದಿವೆ. ಎರಡೂ ತಂಡಗಳಲ್ಲೂ ವಿಶ್ವಶ್ರೇಷ್ಠ ಆಟಗಾರರಿದ್ದು ತೀವ್ರ ಪೈಪೋಟಿಯನ್ನು ನಿರೀಕ್ಷಿಸಲಾಗಿದೆ. ಚೊಚ್ಚಲ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಮೇಲೆ ಕಂಡಿಟ್ಟಿರುವಂತಹ ಸ್ಪೇನ್ನ ಕಾರ್ಲೋಸ್ ಆಲ್ಕರಾಜ್ ಟೂರ್ನಿಯ ಫೈನಲ್ಗೆ ಲಗ್ಗೆಯನ್ನಿಟ್ಟಿದ್ದಾರೆ. ಇದರೊಂದಿಗೆ ಗ್ರ್ಯಾಂಡ್ಸ್ಲಾಮ್ನ ಎಲ್ಲಾ 3 ಮಾದರಿ ಅಂಕಣದಲ್ಲೂ ಫೈನಲ್ಗೇರಿದ ಅತಿ ಕಿರಿಯ ಆಟಗಾರ ಅನಿಸಿಕೊಂಡಿದ್ದಾರೆ. ನಾಳೆ ನಡೆಯುವಂತಹ ಫೈನಲ್ನಲ್ಲಿ ಅಲೆಕ್ಸಾಂಡರ್ ಜ್ವರೇವ್ ಹಾಗೆಯೇ ನಾರ್ವೆಯ ಕ್ಯಾಸ್ಟರ್ ರೂಡ್ ಅವರನ್ನು ಎದುರಿಸುತ್ತಾರೆ. ನಾಸಾ ಪ್ರಾಯೋಜಕತ್ವದಲ್ಲಿ ಬೋಯಿಂಗ್ ಸ್ಟಾರ್ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ ಬಾಹ್ಯಾಕಾಶ ಪ್ರಯಾಣವನ್ನು ಕೈಗೊಂಡಿರುವ ಭಾರತ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅಡೆತಡೆಗಳನ್ನು ಮೀರಿ ಯಶಸ್ವಿಯಾಗಿ ಬಾಹ್ಯಾಕಾಶ ನಿಲ್ದಾಣವನ್ನು ಪ್ರವೇಶಿಸಿದ್ದಾರೆ. ಒಂದು ವಾರದ ಕಾಲ ಅಲ್ಲಿಯೇ ಉಳಿಯಲಿದ್ದು ಸುರಕ್ಷಿತ ಪ್ರವೇಶ ಮಾಡಿದ ಬಗ್ಗೆ ಸುನಿತಾ ಹರ್ಷ ವ್ಯಕ್ತಪಡಿಸಿದ್ದಾರೆ.